Express, an international courier service. ತಲೆಯ ಕೂದಲು ಬೆಳ್ಳಗಾಗುತ್ತಿದೆ. ಈ ಬಿಳಿ ಕೂದಲಿನ ಸಮಸ್ಯೆಗಳಿಂದ ಯುವ ಪೀಳಿಗೆಯಲ್ಲಿ ಸಾಕಷ್ಟು ಟೆನ್ಷನ್ಸ್ ಗೊಂದಲ ಎಡೆ ಮಾಡಿಕೊಡ್ತಾ ಇದೆ. ಇನ್ನು 20 ವರ್ಷಗಳ ತಾರುಣ್ಯಕ್ಕೆ ಕಾಲಿಡುತ್ತಿರುವ ಹುಡುಗರಿಗೆ 60 ವರ್ಷದ ಮುದುಕರ ಹಾಗೆ ತಲೆ ಕೂದಲು ಬೆಳ್ಳಗಾಗಿ ಪೊಕ್ಕು ತಲೆ ಸಹ ಬರ್ತಾ ಇದೆ. ಇದಕ್ಕೆ ಕಾರಣ ನಮ್ಮ ಶರೀರದಲ್ಲಿರುವ ಮೆಲನೈನ್ ಎಂಬ ಪಿಗ್ಮೆಂಟ್ ಅಂತ ಹೇಳ್ತಾರೆ. ಈ ಮೆಲನೈನ್ ಎಂಬ ಪಿಗ್ಮೆಂಟ್ ಬಣ್ಣವನ್ನು ನೀಡುತ್ತದೆ. ಈ ಬಣ್ಣದ ಅಂಶ ಕಡಿಮೆ ಆದರೆ ತಲೆ ಕೂದಲು ಬೆಳ್ಳಗಾಗುತ್ತೆ. ಇನ್ನು ಪೋಷಕ ಆಹಾರದ ಲೋಪ, ಜೀವನ ಶೈಲಿ, ಟೆನ್ಷನ್ಸ್, ಒತ್ತಡ, ಅನಾರೋಗ್ಯದ ಸಮಸ್ಯೆಗಳಿಂದ ಚಿಕ್ಕ ವಯಸ್ಸಿನಲ್ಲೇ ತಲೆ ಕೂದಲು ಬೆಳ್ಳಗಾಗುತ್ತವೆ. ಈಗ ನಾವು ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ, ಮನೆಯಲ್ಲಿ ಇರುವ ದಿವ್ಯವಾದ ಮದ್ದುಗಳಿಂದ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಅನುಸರಿಸಿ ಬಿಳಿ ಕೂದಲುಗಳನ್ನು ಹೇಗೆ ನಿವಾರಿಸಿಕೊಳ್ಳಬಹುದು ಅಂತ ನೋಡೋಣ. ಮೊದಲನೇ ಟಿಪ್ ಏನು ಅಂದರೆ ಮೆಂತ್ಯ ಹಾಗೂ ಮೊಸರು. ಮನೆಯಲ್ಲಿ ಸಿಗುವ ಮೆಂತ್ಯ ಹಾಗೂ ಮೊಸರನ್ನು ಉಪಯೋಗಿಸಿ ನಾವು ಈ ಸುಲಭವಾದ ಸಲಹೆಯನ್ನು ಪಾಲಿಸೋದ್ರಿಂದ ತಲೆಯ ಕೂದಲನ್ನು ಬೆಳ್ಳಗೆ ಮಾಡಬಹುದು. ಮೆಂತ್ಯದ ಕಾಳುಗಳನ್ನು ಒಂದು ಚಮಚದಷ್ಟು ತೆಗೆದುಕೊಂಡು ರಾತ್ರಿ ಇಡೀ ನೆನೆಸಿಡಿ. ಆ ನೆನೆಸಿಟ್ಟ ನೀರನ್ನು ಚೆಲ್ಲಬೇಡಿ, ಪಕ್ಕಕ್ಕೆ ಇರಿಸಿಕೊಳ್ಳಿ. ಅದನ್ನು ಸಹ ನಾವು ತಲೆಗೆ ಹಚ್ಚಿಕೊಳ್ಳೋದ್ರಿಂದ ಒಳ್ಳೆ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಆ ನೀರು. ಇನ್ನು ಮೆಂತ್ಯದ ಕಾಳನ್ನು ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಂಡು ಅದನ್ನು ಮೊಸರಿನಲ್ಲಿ ಬೆರೆಸಿ ಸಂಪೂರ್ಣವಾಗಿ ಕಲಸಿ ಪೂರ್ತಿ ತಲೆಗೆ ಈ ಪೇಸ್ಟನ್ನು ಚೆನ್ನಾಗಿ ತಲೆಯ ಕೂದಲಿನ ಮೂಲಗಳವರೆಗೆ ಹೋಗಿ ಹಚ್ಚಿಕೊಂಡು 30-40 ನಿಮಿಷಗಳ ನಂತರ ತಲೆ ಒಣಗಿಬಿಡುತ್ತೆ. ಆಗ ನೀವು ತಲೆ ಸ್ನಾನ ಮಾಡಿ. ಹೀಗೆ ನಾವು ಈ ಟಿಪ್ಪನ್ನು ಅನುಸರಿಸೋದ್ರಿಂದ ನಿಮ್ಮ ಬಿಳಿ ಕೂದಲು ಬಹುಬೇಗ ಕಪ್ಪು ಬಣ್ಣಕ್ಕೆ ತಿರುಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಇನ್ನು ಎರಡನೇ ಟಿಪ್ ನೋಡೋಣ. ಎರಡನೇ ಟಿಪ್ ಏನಂದರೆ ಮೆಂತ್ಯದ ಪುಡಿ, ಸಾಸಿವೆ ಎಣ್ಣೆ. ಮೊದಲಿಗೆ ಗ್ಯಾಸ್ ಮೇಲೆ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಅದರಲ್ಲಿ ಈ ಮೆಂತ್ಯದ ಪುಡಿ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇಳಿಸಿ ಉಗುರು ಬೆಚ್ಚಗಿನ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡ್ರೆ, ಅಂದರೆ ಕೂದಲಿನ ಬುಡಗಳವರೆಗೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಳ್ಳಿ. ಈ ಎಣ್ಣೆಯನ್ನು ನೀವು ಸ್ಟೋರ್ ಕೂಡ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಹೀಗೆ ಇದನ್ನು ರೆಗ್ಯುಲರ್ ಆಗಿ ಉಪಯೋಗಿಸೋದ್ರಿಂದ ಡ್ಯಾಮೇಜ್ ಹೇರ್ ರಿಪೇರ್ ಕೂಡ ಆಗುತ್ತೆ, ಬಿಳಿಯ ಕೂದಲು ಕಪ್ಪ ಕೂಡ ಆಗುತ್ತೆ. ಹೀಗೆ ಕೇಶದ ಮೂಲಗಳು ಸ್ಟಿಮ್ಯುಲೇಟ್ ಆಗೋದ್ರಿಂದ ರಕ್ತ ಪ್ರಸರಣ ಕೂಡ ಚೆನ್ನಾಗಿ ಆಗುತ್ತೆ. ಇದರಿಂದ ಕೂದಲಿಗೆ ಪೋಷಕಾಂಶಗಳು ಲಭಿಸುತ್ತವೆ. ಇದು ಬಹು ಸುಲಭವಾದ ಟಿಪ್. ಇನ್ನು ಮೂರನೇ ಟಿಪ್ ಏನಪ್ಪಾ ಅಂದ್ರೆ, ಮೂರನೇ ಟಿಪ್ ಇನ್ನೂ ಸುಲಭ, ಎಲ್ಲರಿಗೆ ತಿಳಿದುದ್ದೇ. ಗೋರಂಟಿಯನ್ನು ತೆಗೆದುಕೊಂಡು ಚೆನ್ನಾಗಿ ಗೋರಂಟಿಯಲ್ಲಿ ನೀರು ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಅದನ್ನ ತಲೆಗೆ ಬುಡಗಳವರೆಗೆ, ಅಂದ್ರೆ ಕೂದಲಿನ ಬುಡಗಳವರೆಗೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಳ್ಳಿ. ಇದು ನ್ಯಾಚುರಲ್ ಕಲರ್ ಆಗಿರೋದ್ರಿಂದ ನಿಮ್ಮ ಕೂದಲಿಗೆ ನ್ಯಾಚುರಲ್ ಕಲರ್ ಬರುತ್ತೆ. ಅಷ್ಟೇ ಅಲ್ಲದೆ ಡ್ಯಾಮೇಜ್ ಹೇರ್ ರಿಪೇರ್ ಕೂಡ ಆಗುತ್ತೆ. ಕೂದಲು ದೃಢವಾಗಿ, ದಟ್ಟವಾಗಿ, ರೇಷ್ಮೆಯಂತಹ ಒಳ್ಳೆಯ ಹೊಳಪು ಕೂಡ ಬರುತ್ತೆ. ಇನ್ನು ನಾಲ್ಕನೇ ಟಿಪ್ ಹೇಳ್ತೀನಿ. ನಾಲ್ಕನೇ ಟಿಪ್ ಕೂಡ ನೀವು ಎಲ್ಲರೂ ತಿಳಿದದ್ದೇ. ಅದೇನಪ್ಪ ಅಂದರೆ ನೆಲ್ಲೆಕಾಯಿ ಪುಡಿ ಹಾಗೂ ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿಕೊಳ್ಳಿ. ನಂತರ ಈ ನೆಲ್ಲೆಕಾಯಿ ಪುಡಿಯನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬಿಸಿ ಆಗುವವರೆಗೆ ಇಟ್ಟು ತೆಗೆದು ಬಿಡಿ. ಹೀಗೆ ಉಗುರು ಬೆಚ್ಚಗಿನ ಎಣ್ಣೆಯನ್ನ ಒಂದು ಬಾಟಲ್ ಅಲ್ಲಿ ಶೇಖರಿಸಿಟ್ಕೊಳ್ಬಹುದು. ಇದನ್ನ ಚೆನ್ನಾಗಿ ತಲೆಯ ಕೂದಲಿನ ಬುಡಗಳವರೆಗೆ ಹಚ್ಚಿಕೊಂಡು ಮಸಾಜ್ ಮಾಡಿಕೊಂಡು ನಂತರ ತಲೆ ಸ್ನಾನ ಮಾಡಿಬಿಡಿ. ಹೀಗೆ ನೆಲ್ಲಿಕಾಯಿ ಪುಡಿ ಬೆರೆಸಿದ ಎಣ್ಣೆಯನ್ನ ನೀವು ಉಪಯೋಗಿಸೋದ್ರಿಂದ ಸಾಕಷ್ಟು ಫಲಿತವನ್ನ ಹೊಂದಬಹುದು. ಅಷ್ಟೇ ಅಲ್ಲದೆ ಸಾಕಷ್ಟು ಲಾಭಗಳು ಕೂಡ ಇವೆ. ಇನ್ನು ಕೊನೆಯದಾಗಿ ಒಂದು ಬೊಗಸೆಯಷ್ಟು ಹಸಿಯಾದ ಕರಿಬೇವನ್ನ ತೆಗೆದುಕೊಳ್ಳಿ. ಇದು ಕೊನೆಯ ಟಿಪ್, ಐದನೇ ಟಿಪ್. ಒಂದು ಬೊಗಸೆಯಷ್ಟು ಕರಿಬೇವನ್ನ ತೆಗೆದುಕೊಂಡು ಹಾಗೆ ಒಂದು 2 ಚಮಚ ಮೊಸರನ್ನು ತೆಗೆದುಕೊಳ್ಳಿ. ಈ ಕರಿಬೇವನ್ನ ಚೆನ್ನಾಗಿ ಶುಭ್ರ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಅದು ಪೇಸ್ಟ್ ಆಗಲು ಸ್ವಲ್ಪ ತೊಂದರೆ ಕೊಟ್ಟರೆ ಅದಕ್ಕೆ ಮೊಸರು ಬೆರೆಸಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈ ಪೇಸ್ಟನ್ನು ನಿಮ್ಮ ತಲೆಯ ಕೂದಲಿನ ಮೂಲಗಳಿಗೆ ಚೆನ್ನಾಗಿ ಹಚ್ಚಿಕೊಂಡು ಮಸಾಜ್ ಮಾಡಿಕೊಂಡು ಅದು ಒಣಗಿದ ನಂತರ, ಅಂದರೆ ಒಂದು 30-40 ನಿಮಿಷ ಬಿಟ್ಟ ನಂತರ ಚೆನ್ನಾಗಿ ತಲೆಯನ್ನು ತೊಳೆದುಕೊಂಡ್ಬಿಡಿ. ಹೀಗೆ ರೆಗ್ಯುಲರ್ ಆಗಿ ಮಾಡೋದ್ರಿಂದ ತಲೆಯ ಬಿಳಿ ಕೂದಲು ಶೀಘ್ರದಲ್ಲೇ ಮಾಯವಾಗಿ ಕಪ್ಪಾಗಿಬಿಡುತ್ತೆ. ಹಾಗಾದರೆ ಒಳ್ಳೊಳ್ಳೆಯ ಮನೆಯ ಮದ್ದುಗಳನ್ನು ಉಪಯೋಗಿಸಿ ಇಷ್ಟು ಸುಲಭವಾಗಿ, ಸರಳವಾಗಿ, ಸೈಡ್ ಎಫೆಕ್ಟ್ಸ್ ಇಲ್ಲದೆ ಕೂದಲಿನ ಆರೈಕೆ ಮಾಡೋದೇ ಅಲ್ಲದೆ ಚಿಂತೆ ಉಂಟು ಮಾಡಿದ ಬಿಳಿಯ ಕೂದಲನ್ನು ಸಹ ನಿವಾರಿಸಿಕೊಳ್ಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.